ಸೂಪರ್ಮ್ಯಾನ್, ಸೂಪರ್ ವುಮನ್, ಸ್ಪೈಡರ್ ಮ್ಯಾನ್, ಒಬ್ಬ ಚಡ್ಡಿಯನ್ನ ಪ್ಯಾಂಟ್ ಮೇಲೆ ಹಾಕೋತಾನೆ, ಇನ್ನೊಬ್ಬ ಚಡ್ಡಿ ಮೇಲೆ ಬೆಲ್ಟ್ ಹಾಕೋತಾನೆ, ಇನ್ನೊಬ್ಬ ಅದನ್ನ ತಲೆ ಮೇಲೆ ಹಾಕೋತಾನೆ. ನಮಗೆ ಸಾಮಾನ್ಯ ವಿವೇಚನಾಯುತ ಮನುಷ್ಯರ ಅಗತ್ಯ ಇದೆ, ನಮಗೆ ಸೂಪರ್ಮ್ಯಾನ್ ಅವರು ಬೇಕಿಲ್ಲ. ಅದು ಮಹಾನ್ ಸದ್ಗುಣ, ಅದನ್ನು ಸಮಸ್ಯೆ ಅಂದುಕೋಬೇಡಿ. ನಮಸ್ಕಾರ ಸದ್ಗುರು. ನಮ್ಮೇಲೆ ಸಂದೇಹ ಪಡೋದನ್ನ ನಿವಾರಿಸಿಕೊಳ್ಳೋದು ಹೇಗೆ? ನಿಮ್ಮೇಲೆ ಸಂದೇಹ ಪಡೋದು ಒಳ್ಳೆಯದು. ಎಲ್ಲರೂ ಆತ್ಮವಿಶ್ವಾಸ, ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತಾರೆ. ನಾನು ನಿಮ್ಮನ್ನು ಸಂದೇಹ ಪಡಿ ಅಂತೀನಿ. ಏನಾದರೂ ತಪ್ಪಾದರೆ ಮೊದಲು ಅದು ನಿಮ್ಮಿಂದ ಇರಬಹುದು ಅಂತ ನೋಡಿ. ನಾನು ನಿಮಗೆ ಯಾವಾಗಲೂ ಕಲಿಸಿದ್ದನ್ನೇ, ನಿಮ್ಮ ಜೀವನದಲ್ಲಿ ಏನೇ ಸರಿ ಅಥವಾ ತಪ್ಪಾಗಿದ್ದರೆ ಮೊದಲು ಬಹುಶಃ ಇದರ ಕಾರಣ ನಾನು ಅಂತ ನೋಡಿ, ಗಮನ ಇಟ್ಟು ನೋಡಿ. ನೀವಲ್ಲ ಅಂದರೆ ನಂತರ ಬೇರೆಯವರನ್ನು ನೋಡಿ. ಬೇರೆಯವರನ್ನು ಸಂದೇಹಿಸುವ ಬದಲು ನಿಮ್ಮನ್ನು ಸಂದೇಹಿಸೋದು ಒಳ್ಳೆಯದು. ನೀವೇ ಎಲ್ಲೋ ತಪ್ಪಿರಬಹುದು, ಆದರೆ ಇದು ನನ್ನ ಹಿಂದಡಿ ಹಿಡಿಸುತ್ತೆ. ಇಲ್ಲ, ನೀವು ವಿವೇಚನೆಯಿಂದ ನಡೀತೀರಿ. ಆತ್ಮವಿಶ್ವಾಸ ಇರೋ ಮೂರ್ಖರೆಲ್ಲರೂ ಎಲ್ಲರ ಮೇಲೆ ಕಾಲಿಟ್ಟು ನಡೀತಿದ್ದಾರೆ. ಸ್ವಲ್ಪ ಸಂದೇಹ ನಿಮ್ಮಲ್ಲಿ ಸ್ವಲ್ಪ ವಿವೇಚನೆ ತರುತ್ತೆ. ಭೂಮಿ ಮೇಲೆ ಸ್ವಲ್ಪ ಮೆದುವಾಗಿ ನಡೀತೀರಿ. ಸೆಲ್ಫ್ ಬಿಲೀಫ್ ಆರ್ ಎನಿ ಕೈಂಡ್ ಆಫ್ ಬಿಲೀಫ್ ವಿಲ್ ಬ್ರಿಂಗ್ ಯು ಕಾನ್ಫಿಡೆನ್ಸ್ ವಿತೌಟ್ ಕ್ಲಾರಿಟಿ, ವಿಚ್ ಇಸ್ ಎ ಡಿಸ್ಟ್ರಕ್ಟಿವ್ ಥಿಂಗ್. ಅದು ಯಾವುದೇ ತರದ್ದಾಗಿರಲಿ, ನಂಬಿಕೆ ಅನ್ನೋದು ಸ್ಪಷ್ಟತೆ ಇಲ್ಲದ ಆತ್ಮವಿಶ್ವಾಸ ತರುತ್ತೆ. ಅದು ವಿನಾಶಕಾರಿ. ಭೂಮಿಗೆ ಮತ್ತು ನಮ್ಮ ಸುತ್ತಲಿನ ಜೀವರಾಶಿಗೆ ಆಗಿರೋ ಹಾನಿಗೆ ಕಾರಣ ಸ್ಪಷ್ಟತೆ ಇಲ್ಲದ ಆತ್ಮವಿಶ್ವಾಸ. ನಿಮಗೆ ನೀವು ಮಾಡ್ತಿರೋದ್ರ ಬಗ್ಗೆ ಸ್ವಲ್ಪ ಸಂದೇಹ ಇದ್ದಿದ್ರೆ ಏನಾದರೂ ಮಾಡೋ ಮೊದಲು 10 ಸಲ ಯೋಚಿಸ್ತಿದ್ರಿ ಅಲ್ವಾ? ಜಗತ್ತು ವಿವೇಚನಾಯುತವಾಗಿರುತ್ತೆ. ಎಲ್ರಿಗೂ ಸ್ವಲ್ಪ ಆತ್ಮಸಂದೇಹ ಇರಬೇಕು. ದಯವಿಟ್ಟು ನೀವು ಯಾವಾಗಲೂ ಪರ್ಫೆಕ್ಟ್ ಆಗಿರೋ ಸೂಪರ್ ಮಾನವರು ಅಂತ ಅಂದ್ಕೋಬೇಡಿ. ಸೂಪರ್ ಮಾನವರು ಹೊರಟು ಹೋಗಬೇಕು. ನಮಗೆ ಭೂಮಿ ಮೇಲೆ ಮಾನವರು ಸಾಕು. ಅವರಿಗೆ ಚಡ್ಡಿ ಹಾಕೊಳ್ಳೋದು ಗೊತ್ತಿಲ್ಲ. ನಮಗಂತ ಅವ್ರು ಇಷ್ಟ ಆಗಲ್ಲ. ಈ ಸೂಪರ್ ಹೀರೋಗಳು ಬಹುತೇಕ ಎಲ್ಲರೂ ಹುಟ್ಟಿದ್ದು ಕ್ಯಾಲಿಫೋರ್ನಿಯಾದಲ್ಲಿ ಅಲ್ವಾ? ಹೌದೋ ಅಲ್ವೋ? ಸೂಪರ್ ಮ್ಯಾನ್, ಸೂಪರ್ ವುಮನ್, ಸ್ಪೈಡರ್ ಮ್ಯಾನ್ ಎಲ್ಲರೂ ಕ್ಯಾಲಿಫೋರ್ನಿಯಾದವರು ತಾನೆ? ಒಬ್ಬ ಚಡ್ಡಿಯನ್ನ ಪ್ಯಾಂಟ್ ಮೇಲೆ ಹಾಕೋತಾನೆ, ಇನ್ನೊಬ್ಬ ಚಡ್ಡಿ ಮೇಲೆ ಬೆಲ್ಟ್ ಹಾಕೋತಾನೆ, ಇನ್ನೊಬ್ಬ ಅದನ್ನ ತಲೆ ಮೇಲೆ ಹಾಕೋತಾನೆ. ಇಂಥವ್ರನ್ನ ಸೂಪರ್ ಅಂತೀವಿ. ಇಲ್ಲ, ನಮಗೆ ಸಾಮಾನ್ಯ ವಿವೇಚನಾಯುತ ಮನುಷ್ಯರ ಅಗತ್ಯ ಇದೆ. ನಮಗೆ ಸೂಪರ್ ಮ್ಯಾನ್ ಅವರು ಬೇಕಿಲ್ಲ. ಅವ್ರು ಯಾವಾಗಲೂ ಮೂರ್ಖ ವಿಷಯಗಳನ್ನು ಮಾಡಿದ್ರು. ತಮ್ಮನ್ನ ಸೂಪರ್ ಅಂದ್ಕೊಂಡವರು ಯಾವಾಗಲೂ ಮೂರ್ಖ ಮತ್ತು ಹಾನಿ ತರೋ ಕೆಲಸ ಮಾಡಿದ್ರು. ನಮಗೆ ವಿವೇಚನಾಯುತ ಸಾಮಾನ್ಯ ಸಂತೋಷಭರಿತ ಮನುಷ್ಯರು ಬೇಕು. ಇಲ್ಲಿ ಅದ್ಭುತ ಜೀವನವನ್ನು ಬಾಳಬಹುದು. ಮತ್ತು ಸಾಮಾನ್ಯ ಮನುಷ್ಯರು ಯಾವಾಗಲೂ ತಮ್ಮ ಮೇಲೆ ಸಂದೇಹ ಪಡಬೇಕು. ಯಾಕೆಂದರೆ ನಿಮಗೆ ಅಸ್ತಿತ್ವದ ಸಂಪೂರ್ಣ ಜ್ಞಾನ ಇಲ್ಲ. ನೀವು ಯಾವಾಗಲೂ ಅಸ್ತಿತ್ವವನ್ನು ತುಣುಕುಗಳಲ್ಲಿ ನೋಡ್ತಿದ್ದೀರಿ ಅಷ್ಟೇ. ಈ ತುಣುಕುಗಳಿಂದ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸ ಇದ್ದರೆ ನೀವು ಅಪಾಯಕಾರಿ. ಈ ತುಣುಕುಗಳಿಂದ ಸಣ್ಣ ಪುಟ್ಟದನ್ನು ಮಾಡೋದು ನಮಗೆ ಗೊತ್ತಿದೆ. ನಮಗೆ ಇಡೀ ಅಸ್ತಿತ್ವವನ್ನು ನಡೆಸೋದು ಹೇಗೆ ಅಂತ ಗೊತ್ತಿಲ್ಲ. ಆತ್ಮಸಂದೇಹದಲ್ಲಿರೋದು ಒಳ್ಳೆಯದು. ಅದು ಮಹಾನ್ ಸದ್ಗುಣ, ಅದನ್ನು ಸಮಸ್ಯೆ ಎಂದುಕೋಬೇಡಿ. ಎರ್ರಾಬಿರ್ರಿ ನುಗ್ಗಿಕೊಂಡು ಬದುಕೋ ಸೂಪರ್ ಕಾನ್ಫಿಡೆಂಟ್ ಮೂರ್ಖರನ್ನು ನೋಡಿ ಅವ್ರ ಥರ ಆಗಬೇಕು ಅಂದ್ಕೋಬೇಡಿ. ಇಲ್ಲ, ಸಂದೇಹ ಇದ್ದರೆ ಪರವಾಗಿಲ್ಲ. ಸಂದೇಹ ಒಳ್ಳೆಯದು. ಸಂದೇಹ ಅಂದರೆ ಸತ್ಯವನ್ನು ಅನ್ವೇಷಿಸ್ತಿದ್ದೀರಿ. ನಿಮ್ಮ ಸಂದೇಹವನ್ನು ಸಂಶಯವಾಗಿಸಬೇಡಿ. ಸಂಶಯ ಅನ್ನೋದು ರೋಗ. ಏನೋ ತಪ್ಪಿರಲೇಬೇಕು, ಇದು ಸಂಶಯ. ಏನೋ ತಪ್ಪಿರಬಹುದು, ಇದು ಪರವಾಗಿಲ್ಲ.
ಇದು ನಿಮ್ಮನ್ನು ಚುರುಕಾಗಿ ಅರಿವಿನಿಂದ ಇಡುತ್ತೆ, ಕಾಲ ತುದಿಯಲ್ಲಿಡುತ್ತೆ, ಪೃಷ್ಠದ ಮೇಲಲ್ಲ. ಹೌದು, ಹಾಗಿರೋದು ಒಳ್ಳೆಯದು. Thank you.